ದಾರಿ. ಈಗ ಏನಾಯ್ತು ಅಂತ ನೀವು ಇಷ್ಟೊಂದು ಹೆಗಲಾಡ್ತಿದ್ದೀರಾ? ಒಂದೇ ಒಂದು ಮಾತು ತಿಳ್ಕೊಳ್ಳಿ, ಈ ಚಿದಂಬರ ಎಂದ ಫಾರ್ ಮೀ ನೋ ಪ್ರಾಬ್ಲಮ್ಸ್, ಓನ್ಲಿ ಪ್ರಾಪರ್ಟೀಸ್. ಎಸ್. ಏನೋ ಇದು, ಪ್ಲೇಟ್ ಉಲ್ಟಾ ತಿರುಗಿಸೋ ಹಾಗೆ ಮಾತಾಡ್ತಿದ್ಯಾ? ಕಮಾನ್ ದಾರೆ, ನಾನು ಪ್ಲೇಟ್ನ ತಿರುಗಿಸ್ತಾ ಇಲ್ಲ, ಚಿದಂಬರಯ್ಯನ ಹೆಡ್ನೇ ತಿರುಗಿಸ್ತಾ ಇದ್ದೀನಿ. ಅವನು ತನ್ನ ಆಸ್ತಿನ ತೆಗೆದು ತೆಗೆದು ನನಗೇ ಕೊಡಬೇಕು, ಸಾಧ್ಯ ಆದರೆ ನನ್ನ ಲೆಗ್ಸ್ಗೂ ಬೀಳಬೇಕು. ಹಾಗೆ ಮಾಡ್ತೀನಿ ಚಿದಂಬರಯ್ಯ. ಈ ಮಿಸ್ಟರ್ ಸುಂದರ್ಗೆ ಚಾಲೆಂಜ್ ಮಾಡ್ತೀಯಾ? ಈ ಚಾಲೆಂಜ್ ನಿನಗೆ ತುಂಬ ಕಾಸ್ಟ್ಲಿ ಆಗತ್ತೆ. ಮೈ ಡಿಯರ್ ಸ್ವೀಟ್ ಪದ್ಮ, ಹನಿಮೂನ್ಗೆ ಹೋಗ್ತಿದ್ಯಾ? ನಿನ್ನ ಹನಿಮೂನು ಈ ಸುಂದರಮಯವಾಗಿರುತ್ತೆ. ಎರಡು ಕಾಫಿ ತಗೊಂಬ ಪದ್ಮ. ಹೇಗನ್ಸುತ್ತೆ? ಏನು, ಈ ಹೊಸ ಊರು, ಹೊಸ ವಾತಾವರಣ, ಜೊತೆಗೆ ನಾನು, ಎಲ್ಲ ಚೆನ್ನಾಗಿದೆ. ನಾನು ಹೊಸ ಪ್ರಪಂಚ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಪದ್ಮ. ನನಗಂತೂ ಈ ದಿನ, ಈ ಕ್ಷಣ ಹೀಗೆ ಇದ್ಬಿಡ್ಲಿ, ನಾವಿಬ್ರು ಹೀಗೆ ಇದ್ಬಿಡೋಣ ಅನ್ಸುತ್ತೆ. ನಿನಗೆ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಸಮಯ ನಮ್ದಲ್ವಲ್ಲ, ದಿನ ಕಳೆಯೇ ಕಳೆಯುತ್ತೆ. ಆಮೇಲೆ ನೀವು ಕೋರ್ಟು, ಕಚೇರಿ, ಕ್ಲೈಂಟು ಅಂತ ಕೆಲಸಕ್ಕೆ ಹೋಗ್ತೀರಿ, ನಾನು ಮನೇಲೇ ಇರ್ತೀನಿ ಅತ್ತೆ ಮಾವನ ಜೊತೆ. ಹಲೋ ಮೈ ಡಿಯರ್ ಪದ್ಮ, ಅದೆಲ್ಲ ಮುಂದಿನ ಮಾತು, ಆಗ ನೋಡ್ಕೊಂಡ್ರೆ ಆಯಿತು. ಈಗ ನಾವು ಬಂದಿರೋದು ಹನಿಮೂನ್ಗೆ. ಇಲ್ಲಿ ನಾವಿಬ್ರು ನಮ್ಮ ಬಗ್ಗೆ ಮಾತ್ರ ಮಾತಾಡಬೇಕು, ಓಕೆ? ಹಲೋ. ಹಾಂ ಸರ್, ಒಂದು ನಿಮಿಷ ಪದ್ಮ. ಏನು ಸರ್, ಮದುವೆಗೆ ಬರಲೇ ಇಲ್ಲ? ಗಂಡನ್ ಬಗ್ಗೆ ಆಗ್ಲೇ ಇಷ್ಟೊಂದು ಪ್ರೀತಿನಾ? ಅಲ್ಲೇನ್ ನೋಡ್ತೀಯ ಪದ್ಮ, ಈ ಕಡೆ ತಿರುಗು. ನನ್ನ ನೋಡಿದ ಮೇಲೆ ನಿನ್ ಕಣ್ಣಲ್ಲಿ ಮಿಂಚ್ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಪಾಪ, ಒಳ್ಳೆ ಮಿಂಚ್ ಹೊಡ್ಸ್ಕೊಂಡ್ರೆ ತರ ಶಾಕ್ ಆಗ್ಬಿಟ್ಟಿಯಲ್ಲ. ಯಾಕೆ ಪದ್ಮ, ಏನ್ಯಾಕೆ ಇಲ್ಲಿಗೆ ಬಂದೆ? ಇನ್ನು ಎಲ್ಲಿಗೆ ಹೋಗ್ಲಿ ಪದ್ಮ? ನನ್ನ ಮಗುವಿಗೆ ತಾಯಿ ಆದವಳು ಯಾವನ ಜೊತೆನೋ ಹನಿಮೂನಿಗೆ ಬಂದ್ರೆ ನಾನು ಮಠ ಸೇರಿ ಭಜನೆ ಮಾಡೋಕ್ಕಾಗತ್ತಾ? ಆಗಲ್ಲ ತಾನೆ. ಅದಕ್ಕೆ ನಿನ್ನ ಹುಡ್ಕೊಂಡು ನಿನಗೋಸ್ಕರ ಓಡೋಡು ಬಂದೆ. ಅದೇ ಯಾಕೆ ಬಂದೆ? ನಾನು ನಿನ್ನ ಪೂರ್ತಿಯಾಗಿ ಮರ್ತು ಬಿಟ್ಟಿದ್ದೀನಿ. ಹಾ, ಮರ್ತಿದ್ಯಾ ತಾನೆ? ಪೂರ್ತಿಯಾಗಿ ಮರ್ತಿರೋದನ್ನ ನೆನಪಿಸೋದಕ್ಕೆ ಅಂತಾನೆ ಬಂದೆ ಚಿನ್ನ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ನಿನ್ನ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವ ಭಾವನೆಗಳು ಇಲ್ಲ. ನನ್ನ ಯಜಮಾನರು ತಿರುಗಿ ನೋಡಕ್ ಮುಂಚೆ ಮರ್ಯಾದಾಗಿನಿಂದ ಹೊರಟೋಗು. ಎಂತ ಮಾತು ಹೇಳ್ಬಿಟ್ಟೆ ಪದ್ಮ, ತಿಂಗಳ ಅನ್ಗಟ್ಲೆ ನಿನ್ನ ಜೊತೆ ಎಲ್ಲ ಹಂಚಿಕೊಂಡು ನಿನಗೆ ತಾಯಿತನದ ಭಾಗ್ಯ ತಂದುಕೊಟ್ಟ ನನಗಿಂತ ನೆನ್ನೆ ಮೊನ್ನೆ ಬಂದ ಇವನೇ ಹೆಚ್ಚಾಗೋದ್ನ? ಇಷ್ಟೇನಾ ನಮ್ಮ ಪ್ರೀತಿ ಪದ್ಮ? ಪ್ರೀತಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ದಿರೋ ಮೃಗ ನೀನು. ನಿನ್ನ ಹತ್ರ ಏನ್ ಮಾತು? ಒಂದ್ಸಲ ನನ್ನ ಬಾಳ್ನ ಹಾಳು ಮಾಡಿದ್ ಸಾಲದು ಅಂತ ಈಗ ಮತ್ತೆ ಬಂದ್ಯಾ?
ನಾನು ಹೇಳ್ತಾ ಇದ್ದೀನಿ ಅವ್ರು ಬರ್ತಿದ್ದಾರೆ. ನೋಟಿಸ್ ಕಳಿಸ್ರಿ ನೀವು, ನಾನು ಅಲ್ಲಿ ಬಂದು ನೋಡ್ಕೋತೀನಿ. ಮತ್ತೆ ಮತ್ತೆ ನೀವು ಇದೇ ಮಾಡ್ತೀವಿ. ಸಾರಿ ಡಿಯರ್, ಕ್ಲೈಂಟ್ ಫೋನ್ ಮಾಡಿದ್ರು, ಬೇಜಾರಾಯ್ತಾ? ಪದ್ಮಾ, ಏಯ್ ಏನಾಯ್ತು ಪದ್ಮಾ, ಯಾಕೆ ಹೀಗಿದೆಯಾ? ಸಾರಿ ಕೇಳಿದ್ನಲ್ಲ. ನಾ ಊರಿಗೆ ವಾಪಸ್ ಹೊರಟೋಗಣ್ವಾ? ಊರ್ಗ? ಅಂಥದ್ದೇನಾಯ್ತು? ಏಯ್, ಆರ್ ಯು ಜೋಕಿಂಗ್? ಇಲ್ಲ ರೀ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ ಪದ್ಮಾ, ಇದ್ದಕ್ಕಿದ್ದಾಗೆ ನಿನಗೇನಾಯ್ತು? ನನಗೆ ಅಮ್ಮನ ನೋಡ್ಬೇಕು ಅನಿಸ್ತದೆ. ಇದು ಒಳ್ಳೆ ಚೆನ್ನಾಗಾಯ್ತಲ್ಲ, ನೀನೇನು ಚಿಕ್ಕ ಮಗುನ ಅಮ್ಮ ಬೇಕು ಅಂತ ಆಟ ಮಾಡೋಕ್ಕೆ? ಹಾಗಲ್ಲ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನಾವಿಲ್ಲ ಇದ್ರೆ ಇನ್ನೂ ಕೆಟ್ಟದಾಗುತ್ತೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಬೇಗ ಹೊರಟೋಗೋಣ ರೀ. ಏನು ಪದ್ಮಾ ಹೀಗೆ ಹೇಳ್ತಾ ಇದೆಯಾ? ಭಯ ಆಗೋಂಥದ್ದು ಇಲ್ಲಿ ಏನಾಗಿದೆ? ನಾನಿಲ್ವಾ ನಿನ್ನ ಜೊತೆಯಲ್ಲಿ? ಆದರೂ ಯಾಕೋ ತುಂಬ ಭಯ ಆಗ್ತದೆ. ಸುಮ್ಮನೆ ಇದ್ರೆ ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ ಅನ್ಸುತ್ತೆ. ಯಾರೇನು ಮಾಡ್ತಾರೆ ಪದ್ಮಾ, ಇಲ್ಲಂಥವ್ರು ಯಾರಿದ್ದಾರೆ ನೋಡು, ಅವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ ಅಂತ. ಪದ್ಮಾ, ನಾವು ಆಸೆ ಪಟ್ಟು ಹನಿಮೂನ್ಗೆ ಅಂತ ಈ ಜಾಗಕ್ಕೆ ಬಂದಿದ್ದೀವಿ. ಯಾವ್ದ್ಯಾವುದೋ ಕಾರಣಗಳು ಹೇಳಿ ಒಳ್ಳೆ ಮೂಡನ್ನು ಹಾಳು ಮಾಡಬೇಡ. ನಿನಗೆ ಇಲ್ಲಿದ್ದರೆ ತಾನೇ ಭಯ ಆಗೋದು, ಈ ಜಾಗನೇ ಬೇಡ, ನಾವು ಬೇರೆ ಎಲ್ಲಾದರೂ ಹೋಗೋಣ. ಓಕೆ ಓಕೆನಾ? ಈಗಲಾದರೂ ಸ್ವಲ್ಪ ನಗು. ಎಲ್ಲಿ ಸ್ಮೈಲ್ ಸ್ಮೈಲ್, ಜ್ಯೂಸ್ ಕುಡಿ. ಸುನಿಲ್, ಆ ಈಗ ನೀನು ಈ ಕಾಂಪ್ಲೆಕ್ಸ್ದು ಅಪಾರ್ಟ್ಮೆಂಟ್ಸ್ದು ಬ್ಲೂ ಪ್ರಿಂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದೆಯಲ್ಲ, ಅದ್ರ ಸೇಲ್ಸು ಬ್ಯಾಂಗ್ಳೂರಿಗೆ ಸೀಮಿತವಾಗಿದೆಯಾ ಅಥವಾ ನೀನು ಎಲ್ಲ ಕಡೆ ಮಾಡಬೇಕು ಅಂತ ಇದೆಯಾ? ನೋ 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 ನೋ, ಈ ಪ್ರಾಜೆಕ್ಟ್ ಏನಿದ್ರು ಬ್ಯಾಂಗ್ಳೂರ್ ಮಾತ್ರ ಕಣೋ. ಯಾಕೆಂದರೆ ಇಂಡಿಯಾದಲ್ಲೇ ತುಂಬ ಫಾಸ್ಟಾಗಿ ಬೆಳೀತಿರೋ ಸಿಟಿ ಇದು. ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರು ಈ ಸಿಟಿಗೆ ಸಾಕಾಗಲ್ಲ. ಬರೀ ನನ್ನ ಕಂಪ್ನಿ ಏಜೆನ್ಸಿ ಒಂದರಿಂದಲೇ ತಿಂಗಳಿಗೆ 200-250 ಬ್ಲೂ ಪ್ರಿಂಟ್ಸ್ ಕೇಳುತ್ತೆ ಈ ಸಿಟಿ. ಅದಕ್ಕೆ ಇಲ್ಲಿ ಮಾತ್ರ ಈ ಪ್ರಾಜೆಕ್ಟ್. ಹಾಗಿದ್ರೆ ಬೇರೆ ಕಡೆ? ಬೇರೆ ಕಡೆ ಅಂದರೆ ಆ ಊರುಗಳಿಗೆ ತಕ್ಕ ಹಾಕಿ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ಕೇಳ ತಗೋ, ಅಲ್ಲಿ 18 ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಿಂದ ಕೋಕೋನಟ್ ಪೌಡರ್ನ ಪರ್ಚೇಸ್ ಮಾಡ್ತೀವಿ, ಅದನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಡಿಸ್ಟ್ರಿಬ್ಯೂಟು ಮಾಡ್ತೀವಿ. 1 ರೂಪಾಯಿಗೆ 1 ರೂಪಾಯಿ ಲಾಭ. ಪರವಾಗಿಲ್ಲ ಕಣ, ನೀನು ಏನು ಅಂದ್ಕೊಂಡಿದ್ದೆ, ಭಾರಿ ಚಾಣಾಕ್ಷ ನೀನು. ಮೇಲ್ ಬರಬೇಕು ಅಂದರೆ ಚಾಣಾಕ್ಷ ಆಗಿರಬೇಕು ಅಥವಾ ಚಮಚಗಿರಿ ಮಾಡೋಕ್ಕಾದರೂ ಗೊತ್ತಿರಬೇಕು. ಇವೆರಡೂ ಇಲ್ಲದೆ ಮೇಲ್ ಬರ್ತೀನಿ ಅಂದರೆ ಜೀವನ ಚಿತ್ರಾನ ಆಗ್ಬಿಡುತ್ತೆ. ಕೃಷ್ಣ ಕೃಷ್ಣ, ಒಂದು ನಿಮಿಷ ಕಾರಣ ಸರ್. ಯಾಕೋ? ಏನಿಲ್ಲ, ನಾನು ಸ್ವಲ್ಪ ಮನೆಗೆ ಹೋಗಬೇಕು. ನನ್ನ ಎ ಟಿ ಎಮ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಎಲ್ಲ ಮನೇಲಿ ಬಿಟ್ಟು ಬಂದಿದ್ದೀನಿ, ಬರ್ತೀನಿ. ಏಯ್ ಇರೋ, ಯಾಕೆ ಇಳಿತ್ಯಾ? ನಾನು ಗಾಡಿ ರಿವರ್ಸ್ ತೊಗೋತೀನಿ, ಮನೆ ಹತ್ರ ಹೋಗಿ ಬಂದ್ಬಿಡೋಣ. ಬೇಡ ಕಣ, ನೀನೀಗ ರಿವರ್ಸ್ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಾವೀಗ ಆಫೀಸ್ಗೆ ಹೋಗಿ ಬರೋದಕ್ಕೆ 1 ಗಂಟೆ ಏನಾದರೂ ಬೇಕಾಗುತ್ತೆ. ಅದು ಅಲ್ಲದೆ ಇನ್ನು 1/2 ಗಂಟೆಯಲ್ಲಿ ಈ ಫೈಲ್ನ ನಮ್ಮ ಪಾರ್ಟ್ನರ್ಗೆ ತಲುಪಿಸ್ಬೇಕು. ಅದಕ್ಕೆ ನೀನು ಈ ಫೈಲ್ ತೊಗೊಂಡು ಹೋಗು, ನಾನು ಆಟೋದಲ್ಲಿ ಮನೆಗೆ ಹೋಗ್ತೀನಿ, ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಓಕೆ, ಹುಷಾರು, ಬರ್ತೀನಿ. ಬಾಯ್ ಮಾ. ಬಾಯ್. Thank you.
ಸಂಧ್ಯಾ ಸಂಧ್ಯಾ ಬಂದೆ. ಬೇಗ ಬಾ. ಏನ್ ಕೃಷ್ಣ ಇಷ್ಟೊಂದು ಸಂತೋಷವಾಗಿದ್ಯಾ? ಹಾ, ಅದಕ್ಕೆ ಕಾರಣ ಇದೆ. ಮೊದಲು ಕಣ್ ಮುಚ್ಕೋ. ಏನ್ ಹೇಳು? ಕಣ್ ಮುಚ್ಕೋ, ಹೇಳ್ತೀನಿ. ಈಗ ಕಣ್ ಬಿಡು. ಇಷ್ಟೊಂದು ಹಣ ಹೇಗ್ ಬಂತು ಕೃಷ್ಣ? ಹೇಗ್ ಬಂತು ಅಂದ್ರೆ ಸಂಪಾದನೆ ಮಾಡದೆ ಬಂತು. ಅದೇ, ಹೇಗ್ ಸಂಪಾದನೆ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ಹೇಗ್ ಸಂಪಾದನೆ ಮಾಡಿದೆ ಅಂದ್ರೆ ಚೆನ್ನಾಗಿ ದುಡಿದೆ, ದುಡ್ಡು ಬಂತು. ಇಷ್ಟು ಬೇಗ ಇಷ್ಟೊಂದು ಅಮೌಂಟ್ ದುಡಿಯೋದಕ್ಕೆ ಹೇಗ್ ಸಾಧ್ಯ ಕೃಷ್ಣ? ಏನ್ ಸಂಧ್ಯಾ, ನೀನು ಎಲ್ಲ ಹೆಂಗಸರು ತನ್ನ ಗಂಡ ಕೈ ತುಂಬಾ ದುಡ್ಡು ತರಲಿ ಅಂತ ಮನೇಲಿ ಕಾಯ್ತಾ ಇರ್ತಾರೆ, ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡ್ಲಿ ಅಂತ ಪೀಡಿಸ್ತಾರೆ. ಅಂತದ್ರಲ್ಲಿ ನಾನಾಗಿ ಇಷ್ಟು ದುಡ್ಡು ತಂದ್ರೆ ನೀನ್ ಏನೇನು ಪ್ರಶ್ನೆಗಳನ್ನ ಕೇಳ್ತಿಯಲ್ಲ? ಕೇಳಲೇಬೇಕು ಕೃಷ್ಣ. ಇದ್ದಕ್ಕಿದ್ದಾಗೆ ಮನೇಲಿ ಇಷ್ಟೊಂದು ಹಣ ಕಾಣಿಸ್ಕೋತು ಅಂದ್ರೆ ಜವಾಬ್ದಾರಿ ಇರೋ ಯಾವುದೇ ಹೆಣ್ಣಾದ್ರೂ ಪ್ರಶ್ನೆ ಕೇಳೇ ಕೇಳ್ತಾಳೆ. ಇದ್ದಕ್ಕಿದ್ದಾಗೆ ಬರೋ ಹಣ ಅವತ್ತಿನ ಮಟ್ಟಿಗೆ ಸಂತೋಷ ಕೊಡ್ಬೋದು, ಆದ್ರೆ ಮುಂದೆ ಒಂದಿನ ನಮ್ಮ ನೆಮ್ಮದಿನೇ ಕಿತ್ಕೊಂಡ್ಬಿಡುತ್ತೆ. ಹೇಳು, ಈ ಹಣ ಎಲ್ಲಿಂದ ತಂದೆ? ಹೇಗ್ ಸಂಪಾದನೆ ಮಾಡಿದೆ? ಏನು ನಿನ್ನ ಪ್ರಕಾರ ನಾನು ಈ ಹಣನ ಯಾವುದೋ ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡಿದ್ದೀನಿ ಅಂತನಾ? ನಿನಗೆ ನನ್ನ ಮೇಲೆ ಅನುಮಾನನ? ಅನುಮಾನ ಅಲ್ಲ ಕೃಷ್ಣ, ಆತಂಕ. ನನಗೆ ಗೊತ್ತು ನೀನ್ ಯಾವ ಕೆಟ್ಟ ಕೆಲ್ಸಾನು ಮಾಡಲ್ಲ ಅಂತ. ಆದ್ರೂ ನಿನಗೆ ಗೊತ್ತಿಲ್ಲದೆ ಯಾವ್ದಾದ್ರು ತಪ್ಪಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಂತ. ಇಷ್ಟು ದಿನ ಕೆಲ್ಸಾನೇ ಇಲ್ಲ ಅಂತಿದ್ದವನು ದಿಢೀರಂತ ಇಷ್ಟು ದೊಡ್ಡ ಅಮೌಂಟ್ ತಂದ್ಕೊಟ್ರೆ ನನಗೆ ಆತಂಕ ಆಗೋದು ಸಹಜಾನೇ ತಾನೇ. ಮುಂದೆ ಏನಾದ್ರೂ ಅಪಾಯ ಆದ್ರೆ ಅಂತ. ಅಂತ ಸೀನ್ ಏನೂ ಇಲ್ಲ, ಅದ್ರ ಬಗ್ಗೆ ನೀನು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಾನು ಸುನೀಲ್ ಹತ್ರ ಡೀಲರ್ ಕಮ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಅವ್ನು ಸ್ಯಾಲ್ರಿ ಅಂತ ಕೊಟ್ಟರು ಅಮೌಂಟ್ ಇದು. ಹೌದಾ? ನನಗೀಗ ನಿರಾಳ ಆಯ್ತು. ನೀನ್ ಸುನೀಲ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದೀಯ ಅಂದ್ರೆ ನನ್ ಕ್ವೆಶ್ಚನ್ ಮಾಡೋ ಹಾಗೆ ಇಲ್ಲ. ಪಾಪ, ಡೆಲ್ಲಿನಲ್ಲಿ ಎಲ್ಲೋ ಇದ್ದವರು ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅಂತಾನೆ ನಮ್ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ಅವ್ರಿಗೆ ನಾವು ಎಷ್ಟು ಋಣಿಯಾಗಿದ್ರು ಸಾಲದು ಅಲ್ವಾ ಕೃಷ್ಣ? ಕೃಷ್ಣ, ಕೋಪ ಮಾಡ್ಕೊಂಡಿದ್ಯಾ? ನಾನು ನಿನ್ ಮೇಲೆ ಪ್ರೀತಿಯಿಂದ ತಾನೇ ಕೇಳೋದು. ಸರಿ ಬಿಡು, ಇನ್ಮೇಲೆ ನಾನು ಏನೂ ಕೇಳಲ್ಲ, ತಪ್ಪಾಯ್ತು. ಪರವಾಗಿಲ್ಲ ಕೇಳು. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನಾಳೆ ಸಂಜೆ 6:30 ಸರಿಯಾಗಿ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಈ ಸಿಟಿಲಿ ಸೆನ್ಸೇಷನಲ್ ನ್ಯೂಸ್ ಹರಡುತ್ತೆ ನೋಡು. ಅಷ್ಟರೊಳಗೆ ನಾವು ಈ ಸಿಟಿ ಅಲ್ಲ, ಈ ಸ್ಟೇಟ್ನ ಬಿಟ್ಟು ಹೋಗಿರಬೇಕು. ನಾಳೆ ಸಂಜೆ ನಾನು ಹೈದರಾಬಾದಿಗೆ ಬರ್ತಾ ಇದ್ದೀನಿ. ನೋ ಚಾನ್ಸ್. ನಾವ್ಯಾರು ಸಿಕ್ಕಾಕೊಳ್ಳೋ ಚಾನ್ಸೇ ಇಲ್ಲ. ಹಾಗೊಂದು ವೇಳೆ ಸಿಕ್ಕಾಕೊಂಡ್ರೆ ಕೃಷ್ಣ ಸಿಕ್ಕಾಕೊಳ್ತಾನೆ. ಯಾಕೆಂದ್ರೆ ನಾವು ಈ ಪ್ರಾಜೆಕ್ಟ್ಗೆ ಯೂಸ್ ಮಾಡಿರೋ ಮನೆ ಅವಂದೆ, ಈ ಮೊಬೈಲು ಅವಂದೆ. ಸೊ ನಾಳೆ ಬೆಳಗ್ಗೆ ನಾನು ಬರ್ತಾ ಇದ್ದೀನಿ. ಓಕೆ, ಗುಡ್ ನೈಟ್. ಸರಿ, ನಾನಿನ್ ಹೊರಡ್ತೀನಿ. ಇನ್ನೊಂದು 10 ನಿಮಿಷ ಇದ್ದಿದ್ರೆ ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತು. ನಾನೇನು ನಿಮ್ಮ ತಿಂಡಿಗೋಸ್ಕರ ಕಾಯ್ಬೋದು ಸಿಸ್ಟರ್, ಆದರೆ ಟ್ರೈನು ನನಗೋಸ್ಕರ ಕಾಯ್ಬೇಕಲ್ಲ. ಬಾಂಬೆಯಿಂದ ಯಾವತ್ತು ವಾಪಸ್ ಬರ್ತೀವೋ? ಬರೋದಕ್ಕೆ 4 ದಿನಾನೂ ಆಗ್ಬೋದು, 40 ದಿನಾನೂ ಆಗ್ಬೋದು. ಇದೇನು ಹೀಗೆ ಹೇಳ್ತಾ ಇದೆಯಾ? ಮತ್ತಿನ್ನೇನೋ ಹೇಳಿ ಹೇಳಿ ಕೇಳಿ. ನಾನೊಬ್ಬ ಅಲೆಮಾರಿ, ಇವತ್ತು ಈ ಊರು, ನಾಳೆ ಇದ್ದವರು, ನಾಡಿದ್ದು ಇನ್ನೆಲ್ಲೋ ಇರ್ತೀನಿ. ಅಲ್ಲ ಕಣೋ, ನೀನು 2 ದಿನ ಕೆಲಸ ಇದೆ ಅಂತ ತಾನೆ ಬಾಂಬೆಗೆ ಹೊರಟಿರೋದು? ಹೌದು, 2 ದಿನ ಅಂತಾನೆ ಹೋಗ್ತಿದ್ದೀನಿ. ಹೋದ್ಮೇಲೆ 2 ತಿಂಗಳು ಆಗ್ಬೋದಲ್ವಾ? ಆದರೆ ಒಂದು ಮಾತಂತೂ ಸತ್ಯ, ನಾನು ಎಲ್ಲೇ ಹೋಗಲಿ ಎಲ್ಲೇ ಇರಲಿ ನಿಮ್ಮಿಬ್ಬರನ್ನಂತೂ ನಾನು ಮರೆಯಲ್ಲ.
ನಾವು ಅಷ್ಟೇ ಕಡೆ ನಮ್ಮ ಜೀವನದಲ್ಲೇ ಮರೆಯೋಕ್ಕಾಗದಿರುವಂಥ ಅಪರೂಪದ ವ್ಯಕ್ತಿ ನೀನು. ಹೌದು, ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ನನ್ನನ್ನು ಮರೆಯಲ್ಲ. ಯಾಕೆಂದರೆ ನಿಮ್ಮಿಬ್ಬರು ಮಧ್ಯ ಬಂದು ಸೇರಿಕೊಂಡು ನಿಮ್ಮಿಬ್ಬರಿಗೂ ನಾನು ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟೆ. ಚಚೆ, ಹಾಗೆ ಯಾವತ್ತೂ ಅಂದ್ಕೋಬೇಡಿ ಅಣ್ಣ. ನೀವಿಲ್ಲಿದ್ದಷ್ಟು ನಮಗೆ ಸಂತೋಷನೇ. ಆ ಸಂತೋಷ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಏನಂದ್ರಿ? ಏನಿಲ್ಲ, ಮುಂದೆ ಪರ್ಮನೆಂಟಾಗಿ ನಿಮ್ಮನೇಲೇ ಇದ್ರೂ ಇರ್ಬೋದು ಅಂದೆ. ಅದಕ್ಕೇನಂತೆ, ಇದು ನಿಮ್ಮನೆ ಇದ್ದ ಹಾಗೆ ನೀವು ಯಾವಾಗ ಬೇಕಾದರೂ ಬರ್ಬೋದು, ಎಷ್ಟು ದಿನ ಆದರೂ ಇರ್ಬೋದು. ಥ್ಯಾಂಕ್ಸ್. ಬಾಬೆ ಹೋದ್ಮೇಲೆ ಫೋನ್ ಮಾಡ. ಶೋರ್, ಹ್ಯಾಪಿ ಜರ್ನಿ. ಥ್ಯಾಂಕ್ಸ್. ಅಪರೂಪದ ಗೆಳೆಯ ನೋಡೋದಕ್ಕೆ ಹೊರಟ ಕಂಡ್ರು ಮನಸ್ಸು ಮಗುವಿನ ತರ. ಎಲ್ಲರೂ ಇವನ್ನ ಸರಿ ಇಲ್ಲ ಅಂತ ಇದ್ರು, ಆದರೆ ಇವನ್ನ ಹತ್ರದಿಂದ ನೋಡಿದವ್ರಿಗೆ ಗೊತ್ತಾಗೋದು ಇವನ ಮನಸ್ಸು ಎಷ್ಟು ಒಳ್ಳೇದು ಅಂತ. ಒಳ್ಳೆ ಮನಸ್ಸಿರೋರು ಎಲ್ಲಿದ್ರೂ ಚೆನ್ನಾಗಿರ್ತಾರೆ.